ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರಿ ಸರ್, ಇದೇ ಫೈನಲ್ ಅಲ್ಲ, ಕೆಲವು ಬದಲಾವಣೆಗಳಾಗಬಹುದು. ಕೆಲವು ಬದಲಾವಣೆ ಆಗಬಹುದು ಇವತ್ತಿನ ಸಭೆಯಲ್ಲಿ, ಅದನ್ನು ಚರ್ಚೆ. ಯಾವುದಾದ್ರೂ ಕ್ಷೇತ್ರಗಳು ಕಂಕ್ರೆಂಟ್ ಆಗಿದೆಯಾ, ಈ ಘೋಷಣೆ ಮಾಡುವುದಾಗಿರ್ಬೋದು ಅಥವಾ ಮುಂದೆ ಬರುವ ಇಲ್ಲ. ಇಲ್ಲಿ ಈಗ ಏನು 93 ಜನ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದೇವೆ, ಅದರಲ್ಲಿ ಬಹುಶಃ ಒಂದು 6-7 ಇದರಲ್ಲಿ ಬದಲಾವಣೆಗಳಾಗಬಹುದು, 6-7 ಬದಲಾವಣೆ ಆಗಬಹುದು. ಅದು ನೋಡ್ತೇವೆ. ನಮ್ಮ ಸಕ್ರಿಯವಾಗಿ ಇಲ್ಲ ಅಂತ ಅಲ್ಲ, ನಮ್ಮ ನಿರೀಕ್ಷೆಗಳಿಗೆ ನಾನು ಆ ನಮ್ಮ ನಿರೀಕ್ಷೆಗಳಿಗೆ ರೀಚ್ ಆಗಿದ್ದಾರೆ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ನನಗೆ ಸಮಾಧಾನ ಬಂದಿಲ್ಲ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಹುಶಃ ನಿನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಅವರು ಮಿಷನ್ 1-2-3 ಹೇಳವ್ರೆ, ನಿನ್ನೆ ಯಾವುದೋ ಪತ್ರಿಕೆನಲ್ಲಿ ಅವರು ಸಹ ಅದೇನೋ ಮಿಷನ್ 1-2-3 ಅಂತ ಹೇಳವ್ರೆ. 140 ಅಂತ ಅವ್ರೇನು ಹೇಳ್ತಾರೆ, ಆ 140ರಲ್ಲಿ ಆ ಈ ಕಡೆ ಒಂದಿದೆಯಲ್ಲ ಅದು ತೆಗೆದುಬಿಡಿ ಅಷ್ಟೇ, ಅದ್ರ ಮೇಲೇನು ಬರಲ್ಲ, ಗೊತ್ತಿದೆ ಅವ್ರ ಪರಿಸ್ಥಿತಿ. ಆಮೇಲೆ ನೀವು ಹೇಳಿದ್ರಲ್ಲ, 5-6 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಇವತ್ತು 7-8 ಜನ ಅಭ್ಯರ್ಥಿಗಳಿದ್ದಾರೆ ಕೆಲವು ಕ್ಷೇತ್ರದಲ್ಲಿ, ಅವ್ರನ್ನ ಎಲ್ಲರನ್ನೂ ಮನವೊಲಿಸಿ ಇವತ್ತು ತೀರ್ಮಾನ ಮಾಡಬೇಕಾಗಿದೆ. ಒಂದು 5-6 ಕ್ಷೇತ್ರದಲ್ಲಿ ಆ ಸಮಸ್ಯೆಗಳಿದೆ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.